गाइस वेलकम बैक टू माय चैनल इवती ना वीडियो के नानू 4 mm क्रोशे हुक तकनी ऐन के बिगिनर्स के गाइड आगे अदे सो फस्ट के ना वो स्लिप नॉट हाकड़ोण नोट स्लिप नॉट ना नहीं मामूली ना नार्मल नॉट हाकोती आर हाकि लूप मोबाइल नोडक इन सल तोर्तनी ईर लूप टेल हेल्दू लूप ताद ಅದು ನಿಮಗೆ ಬೇಸಿಕ್ ಸ್ಲಿಪ್ ನಾಟ್ ಆಗುತ್ತೆ ಅಥವಾ ಈ ತರನು ನೀವು ಮಾಡಬಹುದು ಅದು ಅರ್ಥ ಆಗ್ತಿಲ್ಲ ಅಂದ್ರೆ ಒಂದು ಬೆರಳ ಮೇಲೆ ಒಂದ ಸಲ ನೀವು ಉಲನ್ ಅನ್ನು ಸುತ್ತಿಕೊಂಡು ಎರಡನೇ ಸಲ ಸುತ್ತಿಕೊಂಡು ಸೆಕೆಂಡ್ ದಾರನ ಫಸ್ಟ್ ದಾರದ ಮೇಲ್ಗಡೆಯಿಂದ ತಂದು ಈ ತರ ಮಾಡೋದ್ರಿಂದನೂ ಒಂದು ಲೂಪ್ ಆಗುತ್ತೆ ಅರ್ಥ ಆಯ್ತು ಅನ್ಕೋತೀನಿ ಇನ್ನೊಂದು ಸಲ ತೋರಿಸ್ತೀನಿ ನೋಡ್ಕೊಳ್ಳಿ स्लिप नॉट अद सेकंड मेथड इन सल तोर्तनी एर सल नहीं कई मेले हाकुन सल सू पक इन सल सूलन हिडकू सेकेंड उलन फस्ट मेलगड़ तंदु सूम्ने पकड़ आमले सेकेंड कड़ी सेकेंड उलन फुल के लूपो सो इवे नीडल हिडको पोजिशन बे हेती पेन हिड़ती आर हिड़ीबू पेन हिड़ो ता हिड़बिटू स्टिचस् हाँता हमबू इन फस्ट मेथड सेकेंड वन नईफ अरे चाकू हिड़ती आर नहीं हिड़ीबू चाकू हिड़ो ता हिड़बिटू स्टिचस् हाकबू थर्ड मेथड ऐनपे आलमोस्ट सेम बरते वयलिन बार्सोर नहीं नोड़बू और वयलिन स्टिकन यहाँ हिड़ता आर हिडकू हाँबूरली ट्रई माँ नो यू कंफर्ट आगते फॉलोबू नो वयलिन स्टिक हिडकू स्टिचस् हाँबू सो सेकेंड पॉइंट आीडल यहाँ हिड़ी अतु आदर पेन हिड़ीबू अथवा नईफ ता हिडकोबू पेन हिड़द्रे बे स्टिचस्सु इन नईफ ता हिड़द्रे सेम स्टिच सेम बरते बट निम्गे यावदु कंफर्ट अन्सुत्ते केलुवरिगे याव ई तर हिडकोंड्रे कंफर्ट आगुत्ते केलुवरिगे पेन तर हिडकोंड्रे कंफर्ट आगुत्ते निम्म कई ग्रिप निम्गे याव तर सिगुत्ते अदन्न नीवु फॉलो माड्कोबहुदु अल्टिमेटली निम्म कई ग्रिप चेन्नागिद्रे अदु स्टिचस् एल्ल चेन्नागि बरुत्ते सो नीवु बिगिनर्स आगिद्रे एडगैयल्लि ई तर दार सुत्तकोळ्ळि नानु ओंदु 3-4 सल सुत्तकोळ्ळुत्तीनि बट बिगिनर्स आगिद्रे इन्नु जास्ति सुत्तकोबहुदु ಈ ತರ ಇವಾಗ ಚೈನ್ ಸ್ಟಿಚ್ ಹಾಕೋದನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ನೀವು ನೋಟಿಸ್ ಮಾಡಬಹುದು ಆ ಕ್ರೋಷೆಟ್ ತುದಿಗೆ ಹುಕ್ ಇದೆ ಆ ಕುಕ್ಕೆ ತರ ಒಂದಿದೆ ಅದು ನೀವು ದಾರನ ಲೂಪ್ ಒಳಗಡೆಯಿಂದ ಎಳೆಯುವಾಗ ಕೆಳಗಡೆ ಇರುತ್ತೆ ನೋಡಿ ಅದು ಕೆಳಗಡೆ ಫೇಸ್ ಮಾಡಿರುತ್ತೆ ಸೋ ಆವಾಗ ನಿಮಗೆ ದಾರ ಎಳೆಯಕ್ಕೆ ಈಜಿ ಆಗುತ್ತೆ ಉಲ್ಲನ್ ಎಳೆಯಕ್ಕೆ ಈಜಿ ಆಗುತ್ತೆ ಅದನ್ನ ಎಳೆದ ಮೇಲೆ ವಾಪಸ್ ಅದನ್ನ ಮೇಲ್ಗಡೆನೇ ಫೇಸ್ ಮಾಡಬೇಕು ನೋಡಿ ಇವಾಗ ಮೇಲ್ಗಡೆನೇ ಇದೆ ದಾರನ ಸುತ್ತದ ಮೇಲೆ ಕೆಳಗಡೆ ಅದನ್ನ ಫೇಸ್ ಮಾಡಿ ನೀವು ದಾರನ ಎಳಿಬೇಕು ಅವಾಗ ಈಜಿ ಆಗುತ್ತೆ ಆ ದಾರನ ಎಳೆದು ಲೂಪ್ ಮಾಡಿದ ಮೇಲೆ ಪುನಃ ನಾವು ಆ ಹುಕ್ ಅನ್ನ ಅಥವಾ ಆ ಕೊಕ್ಕೆ ತರ ಇರೋದಕ್ಕೆ ಮೂತಿ ಅಂತಾನೂ ನೀವು ಹೇಳಬಹುದು ಅದನ್ನ ಪುನಃ ಮೇಲ್ಗಡೆ ಫೇಸ್ ಮಾಡೋ ತರ ಮಾಡಬೇಕು ನೋಡಿ ಸ್ಟೋನ್ ಈಜಿ ಚೈನ್ ಸ್ಟಿಚ್ ಹಾಕೋದು सूजी मेले दार मत लूप मत लूप हे लूपता हमोद्री चैन स्टिच नमें बेसिक फाउंडेशन चैन सो अली नमें हैंड ग्रिप आमले नीडल मूवमेंट नीटी नीडल पास लूप अद्दे अस्ट बे अस्ट ईर नहीं
ಚೈನ್ ಸ್ಟಿಚ್ ಮಾಡ್ತಾ ಹೋಗ್ಬೋದು. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಮಾಡ್ತಿರೋದ್ರಿಂದ ಒಂದಷ್ಟು ಹಾಕಿದ್ದೀನಿ. ಸೊ ಇವಾಗ ನೆಕ್ಸ್ಟು ನಾವು ಯಾವ ಥರ ಸ್ಟಾರ್ಟ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ನಾನು ಸಿಂಗಲ್ ಕ್ರೋಷೆಟ್ ಹೇಳ್ಕೊಡ್ತೀನಿ, ನೀವು ಸೆಕೆಂಡ್ ರೋ, ಇದು ಫಸ್ಟ್ ಅಂತ ಆಗಲ್ಲ, ಇದು ಫೌಂಡೇಶನ್. ಸೊ ಒಂದು ಚೈನ್ ಬಿಟ್ಬಿಟ್ಟು ಸೆಕೆಂಡ್ ಚೈನಲ್ಲಿ ನೀರಲ್ಲ ಪಾಸ್ ಮಾಡಿ ನೋಡಿ, ಅಲ್ಲಿಂದ ದಾರನ ಎಳ್ಕೊಂಡು ಬಂದರೆ ನೋಡಿ, ನಾನು ದಾರ ಎಳಿಬೇಕಾದ್ರೆ ಆ ಸೂಜಿದು ಮೂತಿ ಏನಿದೆ, ಹುಕ್ ಪೋರ್ಷನ್ ಏನಿದೆ, ಕೆಳಗಡೆ ಫೇಸ್ ಮಾಡಿದೆ. ಇವಾಗ ನಮಗೆ ನೀಡಲ್ ಮೇಲೆ ಎರಡು ಲೂಪ್ ಆಯಿತು, ಆ ಎರಡು ಲೂಪು ಸೇರಿಸಿ ಒಂದು ಲೂಪ್ ಮಾಡೋದು. ಇದನ್ನು ನಾವು ಸಿಂಗಲ್ ಕ್ರೋಷೆಟ್ ಅಂತ ಹೇಳ್ತೀವಿ. ಸೊ ನಾವು ಫಸ್ಟ್ ರೋ, ಇದನ್ನು ನಾವು ಫಸ್ಟ್ ರೋ ಅಂತಲೇ ಕರೆಯೋದು, ಬಿಕಾಸ್ ನಮ್ಮದು ಚೈನ್ ಏನಿದೆ ಅದು ರೋ ಒನ್ ಆಗಲ್ಲ, ಅದು ನಮಗೆ ಬೇಸಿಕ್ ಅಥವಾ ಫೌಂಡೇಶನ್ ಚೈನ್ ಅಂತ ಆಗತ್ತೆ. ಸೊ ಆ್ಯಕ್ಚುಯಲ್ ರೋ ಸ್ಟಾರ್ಟ್ ಆಗೋದು ಇಲ್ಲಿ, ಈ ಸಿಂಗಲ್ ಕ್ರೋಷೆಟ್ಸ್ ಡಬಲ್ ಕ್ರೋಷೆಟ್ಸ್ ಹಾಕ್ತಾ ಹೋಗ್ತೀವಿ ಅಲ್ವಾ, ಅಲ್ಲಿ ನಮಗೆ ಆ್ಯಕ್ಚುಯಲ್ ರೋ ಸ್ಟಾರ್ಟ್ ಆಗೋದು. ಸೊ ನಾವು ಫಸ್ಟ್ ರೋ ಅಲ್ಲಿ ಸಿಂಗಲ್ ಕ್ರೋಷೆಟ್ಸ್ ಮಾಡ್ತೀವಿ ಅಂದರೆ ನಮ್ಮ ಪ್ರಾಜೆಕ್ಟ್ಗೆ ನಮಗೆ ಎಷ್ಟು ಚೈನ್ ಬೇಕು, ನಮ್ಮ ಬೇಸಿಕ್ ಫೌಂಡೇಶನ್ ಎಷ್ಟು ಚೈನ್ ಹಾಕ್ತೀವಿ, ನಾವು ಅದಕ್ಕೆ ಒಂದು ಎಕ್ಸ್ಟ್ರಾ ಹಾಕ್ಕೋಬೇಕು. ಯಾಕೆಂದರೆ ಸಿಂಗಲ್ ಕ್ರೋಷೆಟ್ ಹಾಕುವಾಗ ನಾವು ಹುಕ್ ಕಡೆಯಿಂದ ಒಂದು ಚೈನ್ ಬಿಟ್ಬಿಟ್ಟು ಸೆಕೆಂಡ್ ಚೈನಲ್ಲಿ ನಾವು ಸಿಂಗಲ್ ಕ್ರೋಷೆಟ್ ಹಾಕೋದ್ರಿಂದ ಒಂದು ಚೈನ್ ಯಾವಾಗಲೂ ಎಕ್ಸ್ಟ್ರಾ ಹಾಕ್ಕೋಬೇಕು. ನೀವು ಡೈರೆಕ್ಟಾಗೇ ಲಾಸ್ಟ್ ಚೈನ್ ಏನು ಮಾಡಿರ್ತೀವಿ ಅದರಲ್ಲೇ ಸಿಂಗಲ್ ಕ್ರೋಷೆಟ್ ಹಾಕಿದ್ರೆ ಪ್ಯಾಟ್ರನ್ ಶೇಪ್ ಒಂಚೂರು ಆ ಕಡೆ ಈ ಕಡೆ ಆಗ್ಬೋದು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೇಸಿಕಲಿ ಸ್ಟಾರ್ಟ್ ಮಾಡುವಾಗ ಫೌಂಡೇಶನ್ ಚೈನ್ ಆದಮೇಲೆ ಫಸ್ಟ್ ರೋ ನಮ್ಮದು ಸಿಂಗಲ್ ಕ್ರೋಷೆಟ್ ಆಗಿದ್ದರೆ ನಾವಲ್ಲಿ ಒಂದು ಚೈನನ್ನು ಬಿಟ್ಬಿಟ್ಟು ಸೆಕೆಂಡ್ ಚೈನಿಂದ ನಾವು ಸಿಂಗಲ್ ಕ್ರೋಷೆಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನೀಟಾಗಿ ಅಬ್ಸರ್ವ್ ಮಾಡಿ, ನಾನು ನೀಡಲ್ನ ಯಾವ ಥರ ಪಾಸ್ ಮಾಡ್ತಿದ್ದೀನಿ, ನೀಡಲ್ ಪಾಸ್ ಮಾಡಿಬಿಟ್ಟು ನೋಡಿ, ಆ ಹುಕ್ ಪೋರ್ಷನ್ ಕೆಳಗಡೆ ಇದೆ, ದಾರನ ಎಳ್ಕೊಂಡು ಬಂದು ಎರಡು ಲೂಪಲ್ಲಿ ಪುನಃ ನಾನು ಒಂದು ಲೂಪನ್ನು ಮಾಡ್ತಾ ಇದ್ದೀನಿ. ಇದು ನಮಗೆ ಸಿಂಗಲ್ ಕ್ರೋಷೆಟ್ಸ್ ಅಂತ ಕರಿತೀವಿ, ಸಿಂಗಲ್ ಕ್ರೋಷೆಟ್ಸ್. ಸೊ ನೆನ್ಪಿಟ್ಕೋಬೇಕು, ನಮ್ಮದು ಫಸ್ಟ್ ರೋ ಸಿಂಗಲ್ ಕ್ರೋಷೆಟ್ ಆಗಿರುವಾಗ ಒಂದು ಚೈನ್ ನಾವು ಎಕ್ಸ್ಟ್ರಾ ಹಾಕ್ಕೊಂಡು ಹುಕ್ಕು ಕಡೆಯಿಂದ ಒಂದು ಚೈನನ್ನು ಬಿಟ್ಟು ಸೆಕೆಂಡ್ ಚೈನಿಂದ ನಾವು ರೋನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಈ ಎರಡು ಕೈನೂ ಸೈಮಲ್ಟೇನಿಯಸ್ಸಾಗಿ ಮೂವ್ ಮಾಡೋದು ತುಂಬ ಇಂಪಾರ್ಟೆಂಟು. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಎಡಗೈ ತೋರ್ಬೆರಳಿಗೆ ತುಂಬ ಸುತ್ತು ದಾರ ಸುತ್ಕೋಬೋದು, ನಿಮಗೆ ಲೈಕ್ ಕಂಫರ್ಟ್ ಆಗಲ್ಲ, ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ತುಂಬ ಸುತ್ತನ್ನು ನೀವು ಸುತ್ಕೋಬೋದು. ಆಮೇಲೆ ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಈ ಥರ ನೀಡಲೇ ತೊಗೋಬೇಕು ಅಂತೇನಿಲ್ಲ, 4 mmದು ನಾರ್ಮಲ್ ಅಲ್ಯೂಮಿನಿಯಂ ಹುಕ್ ಸಿಗತ್ತೆ, ಒಂದೇ ಒಂದನ್ನು ನೀವು ಪರ್ಚೇಸ್ ಮಾಡಿದ್ರೂ ಸಾಕು. ಜನ್ರಲಿ ನಾವೆಲ್ಲ ಪ್ರಾಜೆಕ್ಟ್ಸ್ನು 4 mmಲ್ಲೇ ಮಾಡೋದು, ಅದು ಸ್ಟ್ಯಾಂಡರ್ಡ್ ಸೈಜು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಅದನ್ನು ಒಂದನ್ನು ಮಾತ್ರ ಪರ್ಚೇಸ್ ಮಾಡಿ. ಆಮೇಲೆ ಉಲನ್ನು ಅಷ್ಟೇ, ನಿಮಗೆ ಒಂದು 15 ಇಲ್ಲ 20 ರುಪೀಸ್ಗೊಂದು ಚಿಕ್ಕ ಪ್ಯಾಕೆಟ್ ಸಿಗತ್ತೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ನೋಡ್ತಿದ್ದೀರಾ ನೀವು, ನಾನು ದಾರನ ಲೂಪಿಂದ ಎಳೆಯೋವಾಗ ನೀಡಲ್ದು ಹುಕ್ ಪೋರ್ಷನ್ ಏನಿದೆ ಅದು ಕೆಳಗಡೆ ಫೇಸ್ ಮಾಡಿರುತ್ತೆ ನೋಡಿ. ಎಲ್ಲೇ ಆಗಿರಲಿ, ಸ್ಟಿಚ್ಚಲ್ಲೇ ಆಗಿರಲಿ, ಲೂಪಲ್ಲೇ ಆಗಿರಲಿ, ದಾರನ ಆಚೆ ಎಳೆಯುವಾಗ ಹುಕ್ಕು ಪೋರ್ಷನ್ ಯಾವಾಗಲೂ ಕೆಳಗಡೆ ಇರಬೇಕು. ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ಪೈ ಪ್ರಾಕ್ಟೀಸಾಗಿ ಬರುತ್ತೆ. ಆಮೇಲೆ ನೀವು ಅದನ್ನು ಕೆಳಗಡೆ ಇದೆಯಾ ಮೇಲುಗಡೆ ಇದೆಯಾ ನೋಡಬೇಕಾಗೇ ಇಲ್ಲ, ಕೈ ತಾನೇ ಅದು ಆಟೋಮ್ಯಾಟಿಕಲಿ ತಿರುಗಿಸ್ಕೊಳ್ಳುತ್ತೆ. ಸೈಮಲ್ಟೇನಿಯಸ್ ಹ್ಯಾಂಡ್ ಮೂಮೆಂಟ್ಸ್ ಅಂತ ಏನು ಹೇಳ್ತೀನಿ ನಾನು, ಅದು ತುಂಬ ಇಂಪಾರ್ಟೆಂಟು. ನೋಡಿ ನಾನು ಒಂದು ರೋ ಹಾಕಿ ಆಯಿತು. ಸೊ ಅಲ್ಟಿಮೇಟ್ಲಿ ನಿಮಗೆ ಸಿಂಗಲ್ ಕ್ರೋಷೆಟ್ಸ್ ಹಾಕುವಾಗ ಒಂದು ಚೈನ್ ಎಕ್ಸ್ಟ್ರಾ ಹಾಕೋದ್ರಿಂದ ನೀವು ಎಷ್ಟು ಚೈನ್ಸ್ ಹಾಕಿರ್ತೀರಿ ಆ ಫಸ್ಟ್ ರೋಲಿ ಅದಕ್ಕಿಂತ ಒಂದು ಕಮ್ಮಿ ಸಿಂಗಲ್ ಕ್ರೋಷೆಟ್ ಬರುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್ ನೀವು 13 ಚೈನ್ ಹಾಕ್ಕೊಂಡಿದ್ರೆ ನಿಮಗೆ 12 ಸಿಂಗಲ್ ಕ್ರೋಷೆಟ್ಸ್ ಬರುತ್ತೆ, ಯಾಕೆಂದರೆ ನಾವು ಒಂದು ಚೈನನ್ನು ಬಿಟ್ಟು ನಾವು ಸಿಂಗಲ್ ಕ್ರೋಷೆಟ್ಸ್ ಹಾಕಿರ್ತೀವಿ. ನೋಡಿ ಎಷ್ಟು ನೀಟಾಗಿ ಬಂತು. ಸೊ ನೆಕ್ಸ್ಟ್ ನಾನು ಒಂದು 10 ಚೈನ್ ಹಾಕಿಟ್ಕೊಂಡಿದ್ದೀನಿ. ಸೊ ಡಬಲ್ ಕ್ರೋಷೆಟ್ ಮಾಡುವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ. 10 ಚೈನ್ ಹಾಕಿ ನಾನು ನೋಡಿ 2ನ್ನು ನಾನು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 2ನ್ನು ಏನಕ್ಕೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ ಅಂದರೆ ನಾವು ಡಬಲ್ ಕ್ರೋಷೆಟ್ಟು, ಸಿಂಗಲ್ ಕ್ರೋಷೆಟ್ಗಿಂತ ಡಬಲ್ ಕ್ರೋಷೆಟ್ದು ಲೆಂತ್ ಸ್ವಲ್ಪ ದೊಡ್ಡದಾಗಿರತ್ತೆ. ಸೊ ನಾವು ಸಿಂಗಲ್ ಕ್ರೋಷೆಟ್ಗೆ ಮಾಡಿದಂಗೆ ಒಂದೇ ಸ್ಟಿಚ್ಚು ಬಿಟ್ಬಿಟ್ಟು ಸೆಕೆಂಡ್ ಸ್ಟಿಚ್ಚಲ್ಲೇ ನಾವು ಡಬಲ್ ಕ್ರೋಷೆಟ್ ಹಾಕಿದ್ರೆ ಅದು ಟರ್ನ್ ಮಾಡೋ ಜಾಗದಲ್ಲಿ, ಇವಾಗ ಏನು ಟರ್ನ್ ಮಾಡಿ ರೋ ಒನ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಹೈಟು ಸರಿ ಹೋಗಲ್ಲ, ಆಯಿತಾ. ಈ ರೋ ಎಂಡ್ ಮಾಡಿದಾಗ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಆವಾಗ ಸಿಂಗಲ್ ಡಬಲ್ ಕ್ರೋಷೆಟ್ ಸ್ವಲ್ಪ ಹೈಟು ಜಾಸ್ತಿ ಆಗೋದ್ರಿಂದ ನಾವೇನು ಮಾಡ್ತೀವಿ,
ಎರಡು ಚೈನನ್ನು ಬಿಟ್ಟು ಥರ್ಡ್ ಚೈನ್ಗೆ ನಾವು ಡಬಲ್ ಕ್ರಾಶೆಟ್ ಮಾಡ್ತೀವಿ. ಡಬಲ್ ಕ್ರಾಶೆಟ್ ಅಂದರೆ ಒಂದು ಸಲ ಸೂಜಿ ಮೇಲೆ ದಾರ ತೊಗೊಂಡು ಥರ್ಡ್ ಚೈನಲ್ಲಿ ನೀಡಲ್ ಪಾಸ್ ಮಾಡಿ ದಾರನ ಎಳ್ಕೊಂಡು ಬಂದರೆ ನೋಡ್ಬೋದು ನೀವು ನಮಗೆ ನೀಡಲ್ ಮೇಲೆ ಮೂರು ಲೂಪ್ಸ್ ಆಯಿತು. ಮೂರು ಲೂಪ್ಸ್ ಆದಾಗ ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಎರಡು ಲೂಪ್ನ ಒಂದು ಸಲ ಮಾಡಿ ಎರಡು ಲೂಪ್ನ ಮತ್ತೆ ಒಂದು ಲೂಪ್ ಮಾಡ್ತೀವಿ. ಎರಡು ಸಲ ನಾವು ನೀಡಲ್ನ ಪಾಸ್ ಮಾಡಿ ಅಲ್ಲಿ ಆ ಸ್ಟಿಚ್ ಕಂಪ್ಲೀಟ್ ಮಾಡೋದ್ರಿಂದ ಡಬಲ್ ಕ್ರೋಶೆಟ್ ಅಂತ ಹೇಳ್ತೀವಿ. ನೋಡಿ ಮೂರು ಲೂಪ್ ಆಯಿತು, ಎರಡು ಲೂಪನ್ನು ಒಂದು ಲೂಪ್ ಮಾಡ್ತೀವಿ ಫಸ್ಟು, ಮತ್ತು ಎರಡನೇ ಸಲ ಎರಡು ಲೂಪನ್ನು ಒಂದು ಲೂಪ್ ಮಾಡ್ತೀವಿ. ಅದಕ್ಕೆ ಇದನ್ನು ನಾವು ಡಬಲ್ ಕ್ರೋಶೆಟ್ ಅಂತ ಕರೆಯೋದು. ಈಗಲೂ ನೀವು ನೋಡ್ತಿರ್ಬೋದು ನೀಡಲ್ ನಾನು ದಾರನ ಎಳೆಯುವಾಗ ನೀಡಲ್ಲು ಕುಕ್ಕು ಪೋರ್ಷನ್ ಕೆಳಗಡೆಯೇ ಇದೆ. ನಾನೊಂದು ಟೆನ್ ಚೈನ್ಸ್ ಹಾಕಿದ್ದೀನಿ ಅಂದರೆ ಪ್ಲಸ್ ಟೂ ಎಕ್ಸ್ಟ್ರಾ ಹಾಕಿದ್ದೀನಿ. ಆ ಟೂಗೆ ನಾವೇನು ಹೇಳ್ತೀವಿ ಟರ್ನಿಂಗ್ ಚೈನ್ಸ್ ಅಂತ ಹೇಳ್ತೀವಿ, ಎಕ್ಸ್ಟ್ರಾ ಚೈನ್ಸ್. ಅದನ್ನು ಕೆಲವು ಪ್ರಾಜೆಕ್ಟಲ್ಲಿ ನಾವು ಸ್ಟಿಚ್ ಅಂತ ಕನ್ಸಿಡರ್ ಮಾಡ್ತೀವಿ, ಕೆಲವುದರಲ್ಲಿ ಮಾಡಲ್ಲ, ಜಸ್ಟ್ ದೇ ಆರ್ ಟರ್ನಿಂಗ್ ಚೈನ್ಸ್ ಅಷ್ಟೇ. ನೋಡಿ ಪುನಃ ಮೂರು ಲೂಪ್ಸ್ ಆಯಿತು, ಎರಡು ಲೂಪ್ಗೆ ಸೇರಿ ಒಂದು ಲೂಪ್ ಮಾಡ್ತೀನಿ. ಎರಡು ಲೂಪ್ಗೆ ಸೇರಿ ಮತ್ತು ಒಂದು ಲೂಪ್ ಮಾಡ್ತೀನಿ. ನಾನು ಲೂಪ್ ಒಳಗಡೆಯಿಂದ ದಾರ ಎಳಿಬೇಕಾದ್ರೆ ಹುಕ್ಕು ಪೋರ್ಷನ್ ಕೆಳಗಡೆ ಇರಬೇಕು. ತುಂಬ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ ಯಾಕೆಂದರೆ ಅದು ತುಂಬ ಇಂಪಾರ್ಟೆಂಟು. ನಾವು ಕ್ರಾಸ್ ಆಗಿ ಅಥವಾ ಸೀದಾನ ಇಟ್ಕೊಂಡು ನಾವು ಎಳೆಯೋಕ್ಕೆ ಹೋದರೆ ಬರಲ್ಲ, ಅದು ದಾರ ಎಲ್ಲ ಎಳೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಉಲ್ಲನ್ನು, ಯಾಕೆಂದರೆ ನಮ್ಮ ಉಲ್ಲನ್ನು 3-ply, 4-ply ಅಂತ ಇರುತ್ತಲ್ವಾ. ಸೊ ಅದು ದಾರ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಸ್ಪ್ಲಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ 12 ಚೈನ್ಗೆ 10 ಡಬಲ್ ಕ್ರೋಶೆಟ್ಸ್ ಬರುತ್ತೆ. ಡಬಲ್ ಕ್ರೋಶೆಟ್ಸ್ ಹಾಕಿ ನಾನು ತೋರಿಸ್ತೀನಿ ನಿಮಗೆ. ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳೋದಕ್ಕೂ ಟೂ ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ, ಏನು ಡಿಫ್ರೆನ್ಸ್ ಆಗುತ್ತೆ ಅಂತ ಇಲ್ಲಿ ಎಂಡಲ್ಲಿ ಹೇಳ್ತೀನಿ. ನೋಡಿ ಇವಾಗ ಈ ಕಡೆ ಪೋರ್ಷನ್ ಇದೆಯಲ್ಲ ಅದು ನಿಮಗೆ ಅಷ್ಟೇ ಹೈಟಲ್ಲಿ ಬರಲ್ಲ. ನೀವು ಒಂದೇ ಚೈನಲ್ಲಿ ಟರ್ನ್ ಮಾಡಿಬಿಟ್ಟು ಡಬಲ್ ಕ್ರೋಶೆಟ್ ಮಾಡಿದಾಗ ಅದೊಂಥರ ಟೇಪರ್ಡ್ ಅನಿಸುತ್ತೆ, ಅಂದರೆ ಈ ಕಡೆ ಡಬಲ್ ಕ್ರೋಶೆಟ್ ಹೈಟೇ ಬರುತ್ತೆ, ಈ ಕಾರ್ನರಿಗೆ ಬಂದಂಗೆ ಬಂದಂಗೆ ಸ್ವಲ್ಪ ಹೈಟ್ ಕಮ್ಮಿ ಆಗುತ್ತೆ. ಆವಾಗ ನಿಮ್ಮ ಪ್ರಾಜೆಕ್ಟ್ ನೀವು ಏನು ಮಾಡ್ತಿದ್ದೀರಿ ಅದು ಸರಿ ಬರಲ್ಲ.